ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೋ ಅದನ್ನು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೋ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ. ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ, ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಇದು ಚಪ್ಪರಲ್ಲಿ ಪಟ್ಟ, ಇದು ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಈ ಪಟ್ಟನ ಇನ್ನೂ ಹಾರಿಸಿಲ್ಲ ನಾವು, ಈ ಪಟ್ಟ ಇನ್ನೂ ಹಾರಿಸಿಲ್ಲ. ನೀವು ಇಸ್ಕೊಂಡ್ರೆ ನೀವೇ ಫಸ್ಟೇ ಮಾರಿಸ್ಬೇಕು. ಮತ್ತು ಪಟ್ಟಗಳು ಯಾರ್ಯಾರು ಇಸ್ಕೊಂತಿರೋ ದೊಡ್ಡ ಅಕ್ಕಿಗಳ ಜೊತೆ ಬಿಡಕ್ಕೆ ಹೋಗ್ಬಿಡಿ. ದೊಡ್ಡ ಅಕ್ಕಿ ಒಂದು ಸತಿ ಏನಾರೋ ಪಟ್ಟಗಳಿಗೆ ಹೊಡೀತು ಅಂದರೆ ಕಣ್ಣು ಕಾಯಿಲೆ ಅದು ಇದು ಬಂದ್ಬಿಡುತ್ತೆ. ದೊಡ್ಡ ಅಕ್ಕಿಗಳ ಜೊತೆ ಬಿಡಕ್ಕೆ ಹೋಗ್ಬೇಡಿ. ಗುಮಾಯಿಸೋ ಅಕ್ಕಿಗಳು ಇಲ್ಲ ದೊಡ್ಡ ಅಕ್ಕಿಗಳು ಅಂಥವ್ರ ಜೊತೆ ಬಿಡಕ್ಕೆ ಹೋಗ್ಬೇಡಿ, ಯಾಕಂದರೆ ಪಟ್ಟಗಳು ಡ್ಯಾಮೇಜ್ ಆಗ್ಬಿಡುತ್ತೆ. ಈ ಪಟ್ಟ ಬಂದ್ಬಿಟ್ಟು ಆರಿಸಿಲ್ಲ, ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಚಪ್ಪರ್ಗಳಲ್ಲಿ ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಚಪ್ಪರ್ ಪಟ್ಟನ ಬರೀ 1,500 ರೂಪಾಯಿ ಕೊಟ್ಬಿಡ್ತೀನಿ. ಒಂದು ಒಳ್ಳೆ ಟೈಮ್ ಮಾಡಿಸ್ಕೊಬೋದು. 1,500 ರೂಪಾಯಿಗೆ ಈ ಪಟ್ಟನ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2,000 ಕೊಡ್ತೀನಿ. ಚಪ್ಪರ್ ಪಟ್ಟ ಇದು. ಬಣ್ಣ, ಹಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಚೆನ್ನಾಗಿ ಬರುತ್ತೆ ಪಟ್ಟ ಇದು. ಫ್ರೆಂಡ್ಸ್, ಇವಾಗ ಏನು ಚಪ್ಪರಲ್ಲಿ ಪಟ್ಟ ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಇದೆಲ್ಲ ಕಿತ್ಕೊಡ್ಬೇಕು, ಬಾಲನ ಚುಪ್ತೀರಿ ಉದಾತಿರಿ,
ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. ತಿರಿಗಳೆಲ್ಲ ಫುಲ್ ಇರುತ್ತೆ. ಒಂದು 10 ದಿನದಲ್ಲೆಲ್ಲ ಅಕ್ಕಿನ ಬಿಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬೋದು ನೀವು. ಲೆಂತ್ ವೈಸ್ ಮೀಡಿಯಮ್ ಇದೆ ಇವಾಗ, ಇನ್ನೂ ಉದ್ದ ಆಗತ್ತದು. ಅಗಲ ಎದೆ ಬರ್ತೀನಿ ನೋಡ್ಬೋದು ನನ್ನ ಕೈಗೂ ಎದೆಗೂ. ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಚೆನ್ನಾಗಿದೆ, ಎದ್ದು ಕಾಣುತ್ತೆ. ಪುತ್ಲಿನ ಎಳೆದು ಬಿಡೋದು, ಮೀಡಿಯಂ ಪುತ್ಲಿ ಮಾಡೋದು, ಮತ್ತು ಸಣ್ಣ ಪುತ್ಲಿ ಮಾಡೋದು, ಇವೆಲ್ಲ ಅಬ್ಸರ್ವ್ ಮಾಡಿ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಮತ್ತು ಲೈಟಾಗಿ ಏನು ನಿಮಗೆ ಪಿಂಕಿಶ್ ಅನ್ನೋರು ಇದೆ ಅದೆಲ್ಲ ನಿಮಗೆಲ್ಲ ಗೊತ್ತು. ವಯಸ್ಸಾದ್ಮೇಲೆ ಆ ಪಿಂಕಿಶ್ ಎಲ್ಲ ಹೋಗ್ಬಿಟ್ಟು ಕಪ್ಪಗೆ ಟರ್ನ್ ಆಗುತ್ತೆ. ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋದು ಚಪ್ಪರ್ ಪಟ್ಟ ಇದು. ರಿಂಗ್ ನಂಬರ್ 897 ಫ್ರೆಂಡ್ಸ್. ಇದು ಇನ್ನೂ ಒಂದು ಚಪ್ಪರ್ ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು. ಹಾಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದು ಬಿಟ್ಟಿಲ್ಲ, ಇದು ಇನ್ನು ಪಟ್ಟ ಇದು. ಇನ್ನೂ ಒಂದು ಸತಿನೂ ಆರಿಸಿಲ್ಲ. ನೀವು ಎತ್ಕೊಂಡ್ರೆ ನೀವೇ ಫಸ್ಟ್ ಟೈಮ್ ಆರಿಸ್ಬೇಕು. ಹಕ್ಕಿ ನೋಡ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ಬೋದು ಇಲ್ಲಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಬಣ್ಣ ಇವೆಲ್ಲ ನೋಡ್ಕೊಳ್ಳಿ. ಇವಾಗೇನು ಹಿಂದೆ ಒಂದು ಚಪ್ಪರ್ ತೋರಿಸ್ದೆ, ಅದೇ ಬೇರೆ ಲೈನು, ಇದೇ ಬೇರೆ ಲೈನು. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ ಫ್ರೆಂಡ್ಸ್. ಇದು ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ, ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು ನೀವು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಚಪ್ಪರ್ ಪಟ್ಟನ 1.5 ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2,000 ಕೊಡ್ತೀನಿ. ಒಂದಕ್ಕಿಂತ ಒಂದು ಮೇನ್ ಮೇನ್ ಲೈನಲ್ಲಿ ಏನು ಮಾಡಿಸಿದ್ದೀನಿ ನನ್ನ ಅಕ್ಕಿಗಳು, ಆ ಅಕ್ಕಿಗಳದು ಪಟ್ಟಗಳನ್ನೇ ನಿಮ್ಗೆ ಕೊಡ್ತಾರದು ಫ್ರೆಂಡ್ಸ್. ಇವಾಗೇನು ಚಪ್ಪರಲ್ಲಿ ಪಟ್ಟ ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ಇದರಲ್ಲಿ ಆ ಪಟ್ಟಕ್ಕಿಂತ ಈ ಪಟ್ಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ವೈಬ್ರೇಷನ್ನು. ಬಿಡ್ಕೊಳ್ಳೋ ಪಟ್ಟಗಳು ಇವೆಲ್ಲ, ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು. ಲೆಂತ್ ನೋಡ್ಬೋದು, ಮೀಡಿಯಮ್ ಲೆಂತು, ಅಗ್ಲ ಎದೆ ಬರುತ್ತೆ, ಲೆಂತ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಪಟ್ಟ ಇದು, ಇನ್ನೂ ಲೆಂತ್ ಜಾಸ್ತಿ ಆಗುತ್ತೆ. ತಲೆ ಶೇಪು, ಚೋಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೂ ಅಗ್ಲ ಕಂಡು ಬರುತ್ತೀನಿ ನೋಡ್ಬೋದು, ಇಲ್ಲಿ ತುಂಬ ಅಗ್ಲ ಇರುತ್ತೆ. ಪುತ್ಲಿನೂ ಅಷ್ಟೇ, ಅಗ್ಲ ಪುತ್ಲಿ, ಮೀಡಿಯಮ್ ಕೈ ಅಂದರೆ ಮೀಡಿಯಮ್ ಕೈ ಆಡ್ ಹಾಕಿದ್ದು. ಪುತ್ಲಿ ಸುತ್ತಲೂ ಏನು ಕಾರ್ಬನ್ ಶೇಡ್ ಇದೆ ಅದಿನ್ನೂ ಓಪನ್ ಆಗಬೇಕು. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಇದರಲ್ಲೂ ನೋಡ್ಬೋದು. ಪಿಂಕಿಶ್ ಅನ್ನೋದು ಏನಿದೆ ಅದೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ರಿಂಗ್ ನಂಬರ್ 990 ಫ್ರೆಂಡ್ಸ್. ಇದೊಂದು ತುಂಬ ಹಳೆ ಲೈನು, ಸೌರನ್ ದುಮಾಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಬ್ಲೂ ಶೇಡ್ ಇರತ್ತೆ ಕಣ್ಣು, ನಾನು ತೋರಿಸ್ತೀನಿ ನಿಮಗೆ. ಬ್ಲೂ ಶೇಡ್ ಅಂದರೆ ಫುಲ್ ಬ್ಲೂ ಶೇಡ್ ಅಲ್ಲ, ಲೈಟಾಗಿ ಬ್ಲೂ ಶೇಡ್ ಇರುತ್ತೆ. ಈ ಪಟ್ಟ ನಿನ್ನ ಆಡಿಸಿಲ್ಲ ನಾವು, ಈ ಪಟ್ಟ ನಿನ್ನ ಆಡಿಸಿಲ್ಲ. ನೀವು ಒಂದು 10 ದಿನದಲ್ಲೆಲ್ಲ ಈ ಪಟ್ಟನ ಆರಿಸ್ಕೊಬೋದು. ಫುಲ್ ಗರಿಗಿದೆ, ಬಾಲನೂ ಅಷ್ಟೇ ಫುಲ್ ಇದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ. ಇವಾಗಲೇ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಕ್ಲಾಸ್ 1ನಲ್ಲಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಒಂದು ಒಳ್ಳೆ ಅಕ್ಕಿ ಆಗುತ್ತೆ. ಇದು ಇವಾಗ ಇನ್ನೂ ಆರಿಸಿಲ್ಲ, ಅದರಿಂದ ಇದ್ರ ಬಗ್ಗೆ ಏನೋ ನಾನು ನಿಮ್ಗೆ ಇವಾಗ ಹೇಳೋಕ್ಕಾಗಲ್ಲ. ಆದರೆ ಈ ಲೈನಲ್ಲಿ 8 ಗಂಟೆ ಮೇಲಿದೆ ಪಟ್ಟಗಳು. ಈ ಪಟ್ಟನ ಆರಿಸಿಲ್ಲ ಇನ್ನು ಸೌರಂದೂಮ ಅಲ್ಲಿ. ತುಂಬ ಒಂದು ಹಳೆಯ ಲೈನಲ್ಲಿ ಹಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2,500 ಕೊಡ್ತೀನಿ ಫ್ರೆಂಡ್ಸ್. ಇವಾಗೇನು ಸೌರಂದೂಮಲ್ಲಿ ಪಟ್ಟ ತರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೂ ಇದು 1ನೇ ಕಲ್ಲಿ ಪಟ್ಟ ಇದು. ಒಂದು ಒಳ್ಳೆ ಆಟ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ದೂರ ಪರ ಹೋಗಿ ಬರೋದು, ಬಾಜಿಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ರಾಕೆಟ್ ಬಾಜಿಗಳು ಮಾಡುತ್ತೆ. ಲೆಂತ್ ವೈಸು, ಮೀಡಿಯಮ್ ಲೆಂತು, ಅಗ್ಲ ಇದೆ. ಇದು ಇನ್ನೂ ಲೆಂತ್ ಜಾಸ್ತಿ ಆಗುತ್ತೆ ಅಕ್ಕಿ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ನಾನು ಹೇಳಿದ್ದೀನಿ, ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಇದು ನೋಡ್ಬೋದು, ಇಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೇಷನ್ನು. ಇವಾಗ ಇನ್ನೂ ಪಟ್ಟ ಇದು, ಇವಾಗಲೇ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ನಿಮಗೆ ಗೊತ್ತು ಎಷ್ಟು ಚೇಂಜಸ್ ಬರುತ್ತೆ ಅಂತ ಕಣ್ಣಲ್ಲಿ. ಅವಾಗ ಇನ್ನೂ ಟಾಪ್ ಕ್ಲಾಸ್ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 156 ಫ್ರೆಂಡ್ಸ್. ಇದು ಆನೆಕಲ್ ರೇಗ್ದರಲ್ಲಿ ಮಾಡಿಸಿರೋ ಪಟ್ಟ ಇದು. ಹಕ್ಕಿ ನೋಡ್ಬೋದು, ಲೆಂತ್ ಆಗಲಿ, ಎದೆ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಆಡ್ತಾರ ಟೈಮು ಅಷ್ಟೇ, 2 ಗಂಟೆ 2.5 ಗಂಟೆ ಹಿಂಗೆ ಆಡ್ತಾರೆ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು ಒಂದೊಂದು ಸತಿ ಒಂದು ಮಾಡುತ್ತೆ, ಒಂದು ಸತಿ 2 ಮಾಡುತ್ತೆ. ಪಲ್ಲ ಬಂದುಬಿಟ್ಟು ಏನಂಥ ಪಲ್ಲ ಹೋಗ್ತಾ ಇಲ್ಲ, ಇನ್ನೂ ಒಂದು 5-10 ನಿಮಿಷ ಹಿಂಗೆ ಪಲ್ಲ ಹೋಗ್ತಿದೆ. ಹಕ್ಕಿ ನೋಡಿ, ಇಲ್ಲಿ ವೀಡಿಯೋಗೆ ನಿಂತ್ಕೊತಾ ಇಲ್ಲ. ಇದು ಸ್ವಲ್ಪ ಅನಾರಿ ಎತ್ಕಾಣತ್ತಿದ್ದಲ್ಲಿ ಏನಕ್ಕೆ ಅಂದರೆ ಬಿಸಿಲಿಗೆ ಡೈಲಿ ಬಿಸಿಲು ಬಿಡ್ಕೊಂಬರ್ತಾರೆ ಅಕ್ಕಿ ಇದು. ಬೆಳಗ್ಗೆ ಒಂದು ಉಡಾನು, ಸಾಯಂಕಾಲ ಒಂದು ಉಡಾನು, ಹಿಂಗೆ 2 ಉಡಾನ್ ಮಾಡ್ತಾಯಿನಿ. 2 ಉಡಾನ್ ಅದನ್ನು ಬೆಳಗ್ಗೆ ಉಡಾನ್ಗೂ 2 ಅವರು, ಮಧ್ಯಾಹ್ನ ಉಡಾನ್ಗೂ 2 ಅವರು, ಹಿಂಗೆ ಆಡ್ತಾರೆ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೆಕಲ್ ಪಟ್ಟಣ 2,000 ಕೊಡ್ತೀನಿ.
ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಇದಿನ್ನ ಟೈಮು ಲಾಂಗ್ ಟೈಮ್ ಬಿಡ್ಕೊಬೋದು ಫ್ರೆಂಡ್ಸ್. ಇವಾಗ ನಾನೇ ಕಲ್ರಿ ಇದ್ದಾರಲ್ಲಿ ಪಟ್ಟ ತರಿಸ್ತೇವೆ ಬಾಲಾಶೆಪ್ನ ಕೊಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತೀರಿ ಉದಾತಿರಿ. ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ, ಫುಲ್ಲು ಗರಿ ಇದೆ. ಟೈಮು ಅಷ್ಟೇ, ಬೇಗ ಟೈಮ್ ಬಂದಿರೋ ಅಕ್ಕಿ ಇದು. ಲೆಂತ್ ನೋಡ್ಬೋದು, ಒಂದು ಒಳ್ಳೆ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಇನ್ನೂ ಲೆಂತ್ ಜಾಸ್ತಿ ಆಗುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್ ಆಗಲೇ ಹೇಳಿದ್ದೀನಿ, ಅನಾರಿ ಅನ್ನೋದು ಸ್ವಲ್ಪ ಎದ್ದು ಕಾಣುತ್ತೆ, ಏನಕ್ಕೆ ಅಂದರೆ ಡೈಲಿ ಬಿಸಿಲಿಗೆ ಬಿಡ್ಕೊಂಬರ್ತಾರೆ ಅಕ್ಕಿ ಇದು. ಲೈಟಾಗಿ ಅನಾರಿ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಫ್ಲೈಯರು ಪ್ಲಸ್ ಬ್ರೀಡರ್ ಐಷೇನು, ಪುತ್ಲಿ ಸುತ್ತಲು ಕಾರ್ಬನ್ ಶೇಡು ಚೆನ್ನಾಗಿದೆ, ಓಪನ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕ್ ಅಷ್ಟೇ, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ಲೈಟಾಗೇನಿದೆ, ಅದಿನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸ್ ಚೇಂಜ್ ಆಗುತ್ತೆ. ಆನೆಕಲ್ರೆಗೆ ದರಲ್ಲಿ ಪಟ್ಟ ಇದು, ರಿಂಗ್ ನಂಬರ್ 102 ಫ್ರೆಂಡ್ಸ್. ಇದು ಮಕ್ಷಿ ಲೈನಲ್ಲಿ ಪಟ್ಟ ಇದು. ಹಕ್ಕಿ ನಿಂತಿರೋ ಶೇಪು, ಎದೆ, ತಲೆ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋದು ಮಕ್ಷಿಗಳಲ್ಲಿ. ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಬೋದು, ಕ್ಲಾಸ್ 1 ಆಗಿರುತ್ತೆ. ಈ ಪಟ್ಟ ನಿನ್ನ ಹಾರಿಸಿಲ್ಲ, ಈ ಪಟ್ಟ ನಿನ್ನ ಹಾರಿಸಿಲ್ಲ, ಇನ್ನು ಬಿಸಿಲಿಗೆ ಹಾಕೊಂಡ್ಬರ್ತಾರೋ ಪಟ್ಟ ಇದು. ಇವಾಗ ನೀವು ಇಸ್ಕೊಂಡ್ರೆ ನೀವೇ ಫಸ್ಟೇ ಮಾರಿಸ್ಬೇಕು. ಲೈನ್ ಮಾತ್ರ ತುಂಬ ಒಂದು ಒಳ್ಳೆ ಕ್ವಾಲಿಟಿ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಇವತ್ತು ಹಾಕ್ತಿರೋ ವೀಡಿಯೋಲ್ಲಿ ಯಾವುದೇ ಅಕ್ಕಿಗಳಿದೆಯೋ ಎಲ್ಲ ಒಂದು ಟಾಪ್ ಕ್ಲಾಸ್ ಲೈನ್ಗಳಲ್ಲೇ ಮಾಡಿಸಿರೋ ಅಕ್ಕಿಗಳು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಇದನ್ನು ಆರಿಸಿಲ್ಲ, ನೀವು ಇಸ್ಕೊಂಡ್ರೆ ನೀವೇ ಫಸ್ಟೇ ಮಾಡಿಸ್ಬೇಕು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿ ಪಟ್ಟಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಒಂದು ಒಳ್ಳೆ ಲೈನು ಮಿಸ್ ಮಾಡ್ಕೊಬೇಡಿ, ಒಂದಕ್ಕಿಂತ ಒಂದು ಟಾಪ್ ಟಾಪ್ ಪಟ್ಟ ತೋರಿಸ್ತೀನಿ. ನಿಮ್ಗೆ ಯಾವ ಪಟ್ಟ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಏನು ಮಕ್ಷಿ ಪಟ ತೋರಿಸ್ತೆ ಬಾಲಾಶೇಪ್ನ ಕೊಳಿ, ಸಿಂಗಲ್ ಟೈಲ್ ಬರುತ್ತೆ, ಬಾಲೆಲ್ಲ ಕಿತ್ಕೊಳ್ಬೇಕು. ಚುಪ್ತೀರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಹಿಂಗೆ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು, ಒಳ್ಳೆ ಮಕ್ಷಿಗಳಲ್ಲಿ ಮಾಡಿಸಿರೋ ಅಕ್ಕಿ. ಒಂದು 10 ದಿನದಲ್ಲೆಲ್ಲ ಬಿಡ್ಕೊಂಬರ್ಬೋದು ಫ್ರೆಂಡ್ಸ್ ಇದನ್ನ. ನೀವು ಲೆಂತ್ ವೈಸು ಚೆನ್ನಾಗಿ ಉದ್ದ ಇರುತ್ತೆ, ಅಗ್ಲ ಎದೆ ಇದೆ, ಇಲ್ಲಿ ನೋಡ್ಬೋದು ಇಲ್ಲಿ ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಫ್ಲೈಯರ್ ಐಷನ್ ಅಂತ ಹೇಳ್ತೀವಿ, ಆ ಟೈಪಿಗೆ ಚೇಂಜ್ ಆಗುತ್ತೆ ಕಣ್ಣಿದು. ಕಣ್ಣಲ್ಲಿ ಇವಾಗಲೇ ನೋಡ್ಬೋದು ಕಪ್ಪು ಚುಕ್ಕೆಗಳು ತುಂಬ ಜಾಸ್ತಿ ಇರುತ್ತೆ, ಕ್ರ್ಯಾಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಗ್ಲ ಪುತ್ಲಿ ಮೀಡಿಯಂ ಕೈ ಅಕ್ಕಿ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಬಿಡ್ಕೊಳ್ಳೋಕ್ಕಂತೂ ತುಂಬಾ ಕ್ಲಾಸ್ 1 ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ರಿಂಗ್ ನಂಬರ್ 115 ಫ್ರೆಂಡ್ಸ್. ಇದು ಎಡೆನೂರು ಸಬ್ಜ ಅಲ್ಲಿ ಪುಟ್ ಮಾಡಿಸಿರೋ ಅಕ್ಕಿ ಇದು. ಅಕ್ಕಿ ನಿಂತಿರೋ ಶೇಪು ಸ್ಟೈಲು ಅಗ್ಲ ಎದೆ ಪಟ್ಟ ಇದನ್ನ ಇವತ್ತೆಲ್ಲ ಆಗ್ತಿರೋದೆಲ್ಲ ಪಟ್ಟಗಳ್ದು ವೀಡಿಯೋ ನಾನು. ಪಟ್ಟ ಇದು ಮೂರನೇ ಪಟ್ಟಿ ನೋಡ್ಬೋದು ಇಲ್ಲಿ. ಇವಾಗ ಏನಿಲ್ಲಿ ಮೂರನೇ ಪಟ್ಟಿ ಸ್ಟಾರ್ಟ್ ಆಗಿದೆ, ಅದನ್ನು ಒಂದು 2-3 ಕುರ್ಜಿ ಆದಮೇಲೆ ಪಟ್ಟಿ ನೀಟಾಗಿ ಎತ್ಕಾಣತ್ತೆ. ಒಂದು ಒಳ್ಳೆ ಪಟ್ಟ ಇದು. ಬಾಜಿ ಬಂದುಬಿಟ್ಟು 2-3 ಇಷ್ಟೇ ಮಾಡ್ತಿರೋದು ಇದು. ಪಲ್ಲ ಬಂದುಬಿಟ್ಟು 25 ನಿಮಿಷ 30 ನಿಮಿಷ ಹಿಂಗೆ ಪಲ್ಲ ಹೋಗ್ತಿದೆ. ಆಡ್ತಾರೆ ಟೈಮ್ ಬಂದುಬಿಟ್ಟು 2.5 ಗಂಟೆಯಿಂದ 3 ಗಂಟೆ ಆಡ್ತಾರೆ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ತುಂಬ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು. 8ನೇ ಕಲ್ಲು ಇವಾಗ ಆರಾಮಾಗಿ ನೀವು ಈ ವರ್ಷ ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು ಈ ಅಕ್ಕಿನ. ನಮ್ಮ ಸಬ್ಸ್ಕ್ರೈಬರ್ಗೆ 200 ಸಬ್ಜ ಪಟ್ಟನ 2,000 ರೂಪಾಯಿ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2,500 ಕೊಡ್ತೀನಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಯಾರು ಮೆಸೇಜು ಕಾಲ್ ಏನು ಮಾಡಿ, ವೀಡಿಯೋ ನೋಡಿ ಖುಷಿ ಪಡಿ, ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಎಲ್ಲ ರೇಟು ಫಿಕ್ಸೆಡು, ಯಾವುದು ಹೆಚ್ಚು ಕಮ್ಮಿ ಆಗೋಲ್ಲ. ಇದು 700 ಸಬ್ಜಲ್ಲಿ ಪಟ್ಟ ಇದು ಫ್ರೆಂಡ್ಸ್. ಇವಾಗ ಏನು 700 ಸಬ್ಜಲ್ಲಿ ಪಟ್ಟ ತೋರಿಸ್ತೆ ಬಾಲಾಶೆಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತೀರಿ ಉದಾತಿರಿ, 8ನೇ ಗರಿ ಇಲ್ಲಿ ಉದ್ರಿ ಬರ್ತಾ ಇದೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡ್ತಾ ಇದೆ, ತಿರಿಯೆಲ್ಲ ಫುಲ್ ಇದೆ, ಬಲನೂ ಫುಲ್ ಇದೆ. ಆರಾಮಾಗಿ ನೀವು ಒಂದು 15 ದಿನದಲ್ಲೆಲ್ಲ ಆರಿಸ್ಕೊಳ್ಳೋ ಅಕ್ಕಿಗಳು ಆಗ್ತಿರೋದು ನಾನು. ಇವತ್ತು ಲೆಂತ್ ಚೆನ್ನಾಗಿದೆ, ಅಗ್ಲ ಎದೆ ಇದೆ. ಮೂರನೇ ಪಟ್ಟಿ ಇಲ್ಲಿ ನೋಡ್ಬೋದು, ಇಲ್ಲಿ ಮೂರನೇ ಪಟ್ಟಿನೂ ಸ್ಟಾರ್ಟ್ ಆಗಿದೆ. ಅದಿನ್ನ ಕುರ್ಜಿ ಒಂದು 2-3 ಕುರ್ಜಿ ಆದಮೇಲೆ ಬಣ್ಣ ಇನ್ನೂ ಗಟ್ಟಿ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಒಂದು ಒಳ್ಳೆ ಕ್ವಾಲಿಟಿದು ಇರುತ್ತೆ, ನೋಡ್ಬೋದು ಇಲ್ಲಿ ಅಗ್ಲ ಕಂಡು ಬರುತ್ತೆ. ಲೈಟಾಗಿ ನಿಮಗೆ ಬ್ಲೂ ಶೇಡು ಮತ್ತು ಸಿಲ್ವರ್ ಶೇಡ್ ಕಾಣ್ತಾ ಇರುತ್ತೆ ಇವಾಗ, ಅದು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಚೇಂಜ್ ಬರುತ್ತೆ ಕಣ್ಣಲ್ಲಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಅಗ್ಲ ಇದೆ ಮತ್ತು ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಅಷ್ಟೇ, ಡಾರ್ಕ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕ್ಗೂ ಪುತ್ಲಿಗೂ ಸೆಂಟ್ರಲ್ಲಿ ಏನು ಬಿಳಿ ಇದೆ ಅಲ್ಲಿ ಕ್ರ್ಯಾಕ್ಸು ತುಂಬ ಏನು ಸ್ಟಾರ್ಟ್ ಆಗಿದೆ. ಇನ್ನೂ ಪಟ್ಟ ಇದು,
ಅದಿನ್ನ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ನೋಡೋಕ್ಕೂ ಅವಾಗ ವಯಸ್ಸಾದ್ಮೇಲೆ ತುಂಬ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕಾಣಿಸುತ್ತೆ. 700 ಜಾಲಿ ಪಟ್ಟ ಇದು. ರಿಂಗ್ ನಂಬರ್ 113 ಫ್ರೆಂಡ್ಸ್. ಇದು ತಾಮ್ರಾಲಲ್ಲಿ ಪಟ್ಟ ಇದು. ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಒಂದು ಒಳ್ಳೆ ಹಕ್ಕಿ ಇದು. ಇದು ಆಡ್ತಾರೋ ಟೈಮ್ ಬಂದುಬಿಟ್ಟು 2 ಗಂಟೆ 2.5 ಗಂಟೆ ಹಿಂಗೆ ಆಡ್ತಾ ಇದೆ. ಅದು ನಾನು ಹೇಳ್ತಾ ಇರೋದು ಏನಂದರೆ, ಇವೆಲ್ಲ ಮೇಯ್ನು ಬಿಸ್ಲಿಗೆ ಆಡ್ತಾ ಇರೋದು, ಗಾಳಿ ಇಲ್ಲ ಇಲ್ಲಿ ನಮ್ಮ ಕಡೆ. ಏನು ಇವಾಗ ಬಿಸ್ಲಿಗೆ ಆಡ್ತಾಯಿದೆ ಆ ಟೈಮ್ ಹೇಳ್ತಿರೋದು. ಇನ್ನು ಗಾಳಿ ಸ್ಟಾರ್ಟ್ ಆದಮೇಲೆ ಹಕ್ಕಿದ್ದು ಟೈಮಿಂಗ್ ಚೇಂಜ್ ಆಗುತ್ತೆ. ನಾವು ಬೆಳಗ್ಗೆ 6 ಗಂಟೆಗೆ ಬಿಡ್ತೀವಿ, 8 ಗಂಟೆ 8.5 ಗಂಟೆಗೆಲ್ಲ ಇಳಿದ್ಬಿಡ್ತಾ ಇದೆ ಹಕ್ಕಿಗಳು, ಯಾಕಂದರೆ ಆಮೇಲೆ ಬಿಸಿಲು ಸ್ಟಾರ್ಟ್ ಆಗ್ತಾ ಇರೋದಕ್ಕೆ. ಇದು ಬಾಜಿ ಬಂದುಬಿಟ್ಟು 1-2 ಇಷ್ಟೇ ಬಾಜಿ ಮಾಡ್ತಾಯಿರೋದು. ಪಲ್ಲ ಬಂದುಬಿಟ್ಟು 1-5 ನಿಮಿಷ 10 ನಿಮಿಷ ಹಿಂಗೆ ಪಲ್ಲ ಹೋಗ್ತಿದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತಾಮ್ರಾಲಲ್ಲಿ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾಮ್ರಾಲ್ ಪಟ್ಟನ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಒಂದು ಒಳ್ಳೆ ಲೈನ್ ಹಕ್ಕಿ ಇದು. ಬಿಡ್ಕೊಳ್ಳೋಕ್ಕೂ ಅಷ್ಟೇ, ನಿಮಗೆ ತುಂಬ ಈಸಿಯಾಗಿ ಬಿಡ್ಕೊಬೋದು. ಮಿಸ್ ಮಾಡ್ಕೊಬಿಡಿ. ಒಂದಕ್ಕಿಂತ ಒಂದು ಒಳ್ಳೆ ಹಕ್ಕಿಗಳು ತೋರಿಸ್ತೀನಿ ಇವಾಗ. ನಿಮ್ಗೆ ಯಾವುದೇ ಬೇಕಂದ್ರೂ ಫಸ್ಟು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಬಿಡಿ ಫ್ರೆಂಡ್ಸ್. ಇವಾಗ ಏನು ತಾಮ್ರಾಲ್ ಪಟ್ಟ ತೋರಿಸ್ತೀವಿ, ಇಲ್ಲಿ ಭಾಳ ಒದ್ದೆ ಆಗೋಯ್ತು. ಇಲ್ಲಿ ಮ್ಯಾಟ್ ಇಲ್ಲಿ ಒದ್ದೆ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಮ್ಯಾಟ್ ಒದ್ದೆ ಇದೆ, ಅದಕ್ಕೆ ನೀರಾಗೋಯ್ತು. ಭಾಳ ಸಿಂಗಲ್ ಟೈಲ್ ಬರುತ್ತೆ, ಭಾಳ ಚೂಪ್ತಿರಿ ಉದಾತಿರಿ. ವೈಬ್ರೇಷನ್ ಅನ್ನೋದು ಸಿಕ್ಕಾಪಟ್ಟೆ ಮಾಡುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಬಾಜಿನೂ ಜಾಸ್ತಿ ಆಗುತ್ತೆ, ರಾಕೆಟ್ ಬಾಜಿಗಳು ಬರುತ್ತೆ ಈ ಲೈನಲ್ಲಿ. ಲೆಂತ್ ಚೆನ್ನಾಗಿದೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಟಾಪ್ ಕ್ಲಾಸಲ್ಲೇ ಕೊಡಬೇಕು ಹಕ್ಕಿಗಳು ಅಂತ ನಾವೇನು ಡಿಸೈಡ್ ಮಾಡಿದ್ದೀವಿ, ಅದರಿಂದ ನಿಮಗೆ ಒಂದಕ್ಕಿಂತ ಒಂದು ಟಾಪ್ ಕ್ಲಾಸಲ್ಲಿ ಹಕ್ಕಿಗಳು ನಾವು ವೀಡಿಯೋ ಹಾಕ್ತಾಯಿರ್ತೀವಿ. ನಿಮ್ಮೆಲ್ಲರಿಗೂ ಸಿಗಲಿ ಒಂದು ಒಳ್ಳೆ ಟಾಪ್ ಕ್ಲಾಸ್ ಹಕ್ಕಿ ಅಂದ್ಬಿಟ್ಟು ಕಮ್ಮಿ ಬೆಲೆಗೇ ಕೊಡ್ತಾಯಿರ್ತೀವಿ. ಅದರಲ್ಲಿ ಹಿಂದೆ ಮುಂದೆ ಮಾತಾಡೋರಿದ್ದಾರೆ, ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಈ ಅಕ್ಕಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ ಅಲ್ಟಿಮೆಟ್ಟಾಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ಪುತ್ಲಿ ಸುತ್ತಲು ಅಗ್ಲ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರೋದು ಇವೆಲ್ಲ ನೋಡ್ಕೊಳ್ಳಿ. ಅಲ್ಟಿಮೆಟ್ ಅಂದರೆ ಅಲ್ಟಿಮೆಟ್ಟು ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಅಕ್ಕಿ ಇದು. ರಿಂಗ್ ನಂಬರ್ 136 ಇದು. ಪಿಲಾಂಕಾ ಅಲ್ಲಿ ಧೂಮಪಟ್ಟ ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಲಾಸ್ಟ್ ನಾನು ಈ ಲೈನಲ್ಲಿ ಒಬ್ಬರು ಹಲ್ಸೂರಲ್ಲಿ ನಮ್ಮ ಅಕ್ಕಿ ಆಡಿಸಿರು, ಸೇಮ್ ಲೈನ್ ನಾನು ಇವಾಗ ಮಾಡಿಸಿರೋ ಪಟ್ಟ ಇದು. ಅವ್ರ ಹತ್ರ ಒಂದು 5.5 ಗಂಟೆ 6 ಗಂಟೆ ತನಕ ಅಕ್ಕಿ ಬಂದಿತ್ತು. ಇದರಲ್ಲಿ ಬಾಜಿ ಬಂದುಬಿಟ್ಟು 1-2 ಇಷ್ಟೇ ಮಾಡ್ತಿರೋದು ಇವಾಗ. ಪಲ್ಲ ಬಂದುಬಿಟ್ಟು 10 ನಿಮಿಷ 15 ನಿಮಿಷ ಹಿಂಗೆ ಹೋಗ್ತದೆ. ಆರಾಮಾಗಿ ಈ ವರ್ಷ ಒಂದು ಒಳ್ಳೆ ಟೈಮ್ ಬಿಟ್ಕೊಬೋದು ಈ ಅಕ್ಕಿನ. ಇವಾಗ ಅಟ್ ಪ್ರೆಸೆಂಟ್ ಇದು ಆಡ್ತಿರೋ ಟೈಮ್ ಬಂದುಬಿಟ್ಟು 1.5 ಗಂಟೆ 2 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ ಇದು. ಇನ್ನು ಟೈಮ್ ಜಾಸ್ತಿ ಮಾಡ್ಕೊಳ್ತೆ. ಇವಾಗ ಅಟ್ ಪ್ರೆಸೆಂಟ್ ಗಾಳಿ ಇಲ್ಲದೇ ಆಡ್ತಾರೋ ಟೈಮ್ ನಾನು ಹೇಳ್ತಿರೋದು. ಗಾಳಿ ಸ್ಟಾರ್ಟ್ ಆದಮೇಲೆ ಅಕ್ಕಿದು ಟೈಮಿಂಗ್ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,000 ರೂಪಾಯಿ ಕೊಟ್ಬಿಡ್ತೀನಿ. ಆರಾಮಾಗಿ ಬಿಡ್ಕೊಬೋದು. ರೆಕ್ಕೆ ಎಲ್ಲ ಫುಲ್ ಇದೆ, ಬಾಲಾನು ಎಲ್ಲ ಫುಲ್ ಇದೆ. ನಾನು ತೋರಿಸ್ತೀನಿ ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಧೂಮಾಲಿ ಪಿಲಾಂಕ ಪಟ್ಟ ಇದು ಫ್ರೆಂಡ್ಸ್. ಇವಾಗ ಏನು ಧೂಮ ಪಿಲಾಂಕ ಪಟ್ಟ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರ್ತದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಚುಪ್ತಿರಿ ಉದಾತಿರಿ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಲಾಲ್ ಕಟ್ ಇವಾಗ ಏನು ಇಲ್ಲಿ ಕಾಣಿಸ್ತಾ ಇದೆ, ಇದನ್ನು 1-2 ಕುರ್ಜಿ ಆದಮೇಲೆ ಲಾಲ್ ಕಟ್ಟು ಚೆನ್ನಾಗಿ ಬರುತ್ತೆ. ಗರಿಗಳೆಲ್ಲ ಫುಲ್ ಇದೆ. ಆರಾಮಾಗಿ ನೀವು ಒಂದು 10-15 ದಿವಸದಲ್ಲೆಲ್ಲ ಹಕ್ಕಿನ ಹರಿಸ್ಕೊಬೋದು. ಲೆಂತ್ ಮೀಡಿಯಮ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎದೆಗೂ ನನ್ನ ಕೈಗೂ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಫ್ಲೈಯರ್ ರೇಷನು ಪ್ಲಸ್ ಬ್ರೀಡರ್ ರೇಷನು. ಒಂದು ಚುಕ್ಕೆನು ನಿಮಗೆ ಅನಾರಿ ಅನ್ನೋದು ಕಾಣಿಸಲ್ಲ ಈ ಲೈನಲ್ಲಿ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇದರಲ್ಲಿ. ನಾನು ಲಾಸ್ಟ್ ಟೈಮ್ ಹಾಕಿದ್ದೀನಿ ಇದರಲ್ಲಿ ವೀಡಿಯೋನ, 1-5 ಗಂಟೆ ಮೇಲ್ಬಿಟ್ಟಿದ್ದರು ಹಲ್ಸೂರಿಂದ ಅವರು. ಅಗ್ಲ ಕಣ್ಣಿಂದು ಪಿಲಾಂಕ ಇದು ನೋಡ್ಬೋದು. ಇಲ್ಲಿ ಕಣ್ಣು ಎಷ್ಟು ಅಗ್ಲ ಇದೆ ಅಂತ. ಒಳ್ಳೆ ಫ್ಲೈಯರು ಪ್ಲಸ್ಸು ಬ್ರೀಡರ್ ರೇಷನ್ ಹಕ್ಕಿ ಇದು. 838 ಫ್ರೆಂಡ್ಸ್, ಇದು ಒಂದು ಗುಲ್ದಾರು ಕತಂಗ್ ಮೇಲೆ ಮಾಡಿಸಿರೋ ಹಕ್ಕಿ ಇದು. ಹಕ್ಕಿ ನೋಡ್ಬೋದು, ಕತಂಗ್ ಬಣ್ಣ
ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ಕ್ಲಾಸ್ ಒನ್ನಲ್ಲಿರುತ್ತೆ. ಇವನು ಸ್ವಲ್ಪ ಗಾಬರಿ ಜಾಸ್ತಿ ಇರುತ್ತೆ ಈ ಪಟ್ಟ, ಯಾಕಂದರೆ ಹಕ್ಕಿಗಳು ನಾವು ಯಾವುದು ಮುಟ್ಟಲ್ಲ. ಈ ಪಟ್ಟ ಬಂದುಬಿಟ್ಟು ಬಾಜಿ ಬಂದುಬಿಟ್ಟು ಒಂದೊಂದು ಸತಿ ಹೊಡೆದ್ರೇನು ಎರಡು ಮೂರು ಬಾಜಿ ಮಾಡ್ತಾ ಇದೆ. ಪಲ್ಲ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟು ಬರುತ್ತೆ, ದೂರ ಪರ ಅಲ್ಲ, ಒಂದು 30 ನಿಮಿಷ 35 ನಿಮಿಷ ಹಿಂಗೆ ದೂರ ಪರ ಹೋಗ್ಬಿಟ್ಟು ಬರ್ತಾ ಇದೆ. ಆಡ್ತಾರೋ ಟೈಮ್ ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಇದು 2.5 ಗಂಟೆ 3 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ. ಇದು ಗಾಳಿ ಸ್ಟಾರ್ಟ್ ಆದಂಗೆ ಇನ್ನೂ ಟೈಮ್ ಜಾಸ್ತಿ ಹೊಡುತ್ತೆ. ಗುಲ್ದಾರ್ಗಳಿಗೂ ಕತಂಗಳಿಗೂ ಮಾಡಿಸಿರೋ ಅಕ್ಕಿ ಇದು. ಇದು ಬಣ್ಣ ಬಂದುಬಿಟ್ಟು ಕತಂಗಲ್ಲಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಕತಂಗ್ ಪಟನ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3 ಸಾವಿರ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಕತಂಗಲ್ಲಿ ಪಟ್ಟ ತರಿಸ್ತೀವಿ, ಬಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಬಲ ಎಲ್ಲ ಕಿತ್ಕೊಳ್ಬೇಕು, ಅಲ್ಲಿ ಇಲ್ಲಿ ಕಟ್ಟಾಗಿದೆ ಬಲ. ಚಿಪ್ತಿರಿ, ಉದಾತಿರಿ, ವೈಬ್ರೇಷನ್ ಅನ್ನೋದು ನೋಡ್ಬೋದು ಇಲ್ಲಿ, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ದೂರ ಪರ ಸಿಕ್ಕಾಪಟ್ಟೆ ಹೋಗಿ ಬರ್ತಾ ಇದೆ ಈ ಪಟ್ಟ ಇದು. ಇನ್ನೂ ದೂರ ಪರ ಜಾಸ್ತಿ ಆಗುತ್ತೆ, ಟೈಮಿಂಗು ಜಾಸ್ತಿ ಮಾಡ್ಕೊಳುತ್ತೆ. ಲೆಂತ್ ವೈಸು ನೋಡ್ಬೋದು, ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಇಲ್ಲಿ ನೋಡ್ಬೋದು, ಇಲ್ಲಿ ಎದೆಗೂ ನನ್ನ ಕೈಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಂಡಿರುತ್ತೆ, ಒಂದು ಚುಕ್ಕೇನು ಅನಾರ್ಯನಿರೋದ, ಒಂದು ಚುಕ್ಕೇನು ಅನಾರ್ಯ ಅನ್ನೋದಿರಲ್ಲ. ಟಾಪ್ ಕ್ಲಾಸು ಲೈಟಾಗಿ ಬ್ಲೂ ಶೇಡಲ್ಲಿ ಟಾಪ್ ಕ್ಲಾಸು ಫ್ಲೈಯರೇಷನ್ ಇದು. ನೀವು ನೋಡ್ಬೋದು ಇಲ್ಲಿ ತುಂಬಾ ಒಂದು ಒಳ್ಳೆ ಫ್ಲೈಯರೇಷನ್ ಅಕ್ಕಿ ಇದು. ಇನ್ನೂ ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ, ಬ್ಲೂ ಶೇಡು ನೋಡ್ಬೋದು ಎದ್ದು ಕಾಣುತ್ತೆ. ರಿಂಗ್ ನಂಬರ್ 164 ಫ್ರೆಂಡ್ಸ್. ಇದು ಸಬ್ಜಾ ಅಲ್ಲಿ ಪಟ್ಟ ಇದು. ಆಡ್ತಾರೋ ಟೈಮ್ ಬಂದುಬಿಟ್ಟು 4 ಗಂಟೆ 4.5 ಗಂಟೆ ಹಿಂಗೆ ಆಡ್ತಾಯಿದೆ ಅಕ್ಕಿ. ನಿಂತಿರೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ, 2-3 ಬಾಜಿ ಇಷ್ಟೇ ಮಾಡ್ತಾರೋದು, ಇನ್ನೂ ಬಾಜಿ ಜಾಸ್ತಿ ಆಗುತ್ತಿದ್ದಲ್ಲಿ. ಪಲ್ಲ ಬಂದುಬಿಟ್ಟು ಒಂದು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ಹಕ್ಕಿ ಮನೆ ಸುತ್ತಾನೆ ಇರುತ್ತೆ, ಸ್ವಲ್ಪ ಗಾಳಿ ಸಿಕ್ಕದಂಗೆ ಅಕ್ಕಿ ದೂರ ಪರ ಹೋಗ್ಬಿಟ್ಟು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಸಿಲು ಇದ್ದಾಗ ಮನೆ ಸುತ್ತಾನೆ ಇರುತ್ತೆ. ಹಕ್ಕಿ ಕ್ವಾಲಿಟಿ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಅಕ್ಕಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಸಬ್ಜಾ ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸಬ್ಜಾನ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3 ಸಾವಿರ ಕೊಡ್ತೀನಿ. ಬಿಡ್ಕೊಳ್ಳೋಕ್ಕೊಂದು ಟಾಪ್ ಕ್ಲಾಸು ಅಕ್ಕಿ ಫ್ರೆಂಡ್ಸ್. ಇದು ರೆಡಿಯಾಗಿ ಆರಿಸ್ತಾರೋ ಅಕ್ಕಿ, ನೀವು ಇನ್ನೂ ಟೈಮು ಇದರಲ್ಲಿ ಲಾಂಗ್ ಟೈಮ್ ನೋಡ್ಬೋದು ಫ್ರೆಂಡ್ಸ್. ಇವಾಗ ಏನು ಸಬ್ಜಾಲ್ ಅಕ್ಕಿ ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ, ಚುಪ್ ತಿರಿ, ಉದಾತಿರಿ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. ಲೆಂತು ಸೈಜ್ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಲೆಂತು ಒಂದು ಒಳ್ಳೆ ಉದ್ದ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರ್ ಏಷ್ಯನಲ್ಲಿರುತ್ತೆ. ಇದೆಲ್ಲೂ ನೋಡಿ ಲೈಟಾಗಿ ಬ್ಲೂ ಶೇಡ್ ಇರುತ್ತೆ, ಆದರೆ ಇದು ಬ್ಲೂ ಶೇಡ್ ಬರಲ್ಲ, ಒಂದು ಒಳ್ಳೆ ಫ್ಲೈಯರ್ ಏಷ್ಯನಿಗೆ ಬರತ್ತಿದ್ದು. ನೆಕ್ಸ್ಟು ಪುತ್ಲಿನ ನೋಡ್ಬೋದು, ಎಳೆದು ಬಿಡೋದು, ವೈಬ್ರೇಷನ್ನು, ರೊಟೇಷನ್ನು, ಅಗ್ಲ ಕಣ್ಣು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು, ಇವೆಲ್ಲ ಅಬ್ಸರ್ವ್ ಮಾಡಿ ಒಂದು ಒಳ್ಳೆ ಹಕ್ಕಿ ಇದು. ಬಿಡ್ಕೊಳ್ಳೋದಕ್ಕೆ ಇನ್ನೂ ಟೈಮು ಜಾಸ್ತಿ ಮಾಡ್ಕೊಳತ್ತೆ, ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಇದರಲ್ಲಿ. ರಿಂಗ್ ನಂಬರ್ 170 ಫ್ರೆಂಡ್ಸ್. ನಿಮ್ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವುದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.